ಫ್ರೆಂಡ್ಸ್, ನೀವು ಕೂಡ ಮನೇಲೆ ಇದ್ಕೊಂಡು ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಗಂಟೆಗೆ ನೀವು 1,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು, ತಿಂಗಳಿಗೆ ನೀವು 60-70,000 ರೂಪಾಯಿ ಸಂಪಾದನೆ ಈಸಿಯಾಗಿ ಮಾಡ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ ಐಡಿಯಾ ಯಾವುದು, ಇದಕ್ಕೆ ಬೇಕಾದಂಥ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಭ ಎಷ್ಟು ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಅಂತ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಒಂದು ಮಿಸ್ ಮಾಡ್ದೇ ಕೊನೆ ತನಕ ನೋಡಿ, ಆಗ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. 4-5,000 ಗ್ಲಾಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಬೋದು. ನೀವು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆನ ನೋಡಿಕೊಂಡು ಅದಿಷ್ಟನ್ನ ಕವರ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು ಇದರಲ್ಲಿ ಪ್ರಾಫಿಟ್ನ ಗಳಿಸ್ಬೋದು. ನೀವಿದ್ದ ಜ್ಯೂಸ್ ಸೆಂಟರ್, ಮದುವೆ ಕಲ್ಯಾಣ ಮಂಟಪ ಇರುತ್ತಲ್ಲ, ಅಲ್ಲಿ ನೆರವೇರಿಸ್ತಾರಲ್ಲ ಮದುವೆನ, ಅವರಿಗೆ ಕೂಡ ಸೇಲ್ನ ಮಾಡ್ಬೋದು. ಲೋಟಗಳು ನಮ್ಮ ಹತ್ರ ಸಿಗುತ್ತೆ ಅಂತ ಅವರೇ ಹೇಳ್ತಾರೆ, ಅವ್ರಿಗೊಂದಿಷ್ಟು ಪ್ರಾಫಿಟ್ ಮಾರ್ಜಿನ ಕೊಟ್ಟರೆ ಅದು ಸೇಲ್ ಆಗುತ್ತೆ. ಕಲ್ಯಾಣ ಮಂಟಪ ಇರುತ್ತಲ್ಲ, ಅವ್ರ ಹತ್ರ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಅಲ್ಲಿ ಏನಿಲ್ಲ ಅಂದರೂ ದಿನಕ್ಕೆ ಒಂದು ಮದುವೆಗೆ ಏನಿಲ್ಲ ಅಂದರೂ ಒಂದು 2,000-1,000 ಗ್ಲಾಸ್ಗಳು ಸೇಲ್ ಆಗಿನೇ ಆಗುತ್ತೆ. ಇದು ಸೀಸನ್ ಆಗಿರೋದ್ರಿಂದ ಒಳ್ಳೆ ಪ್ರಾಫಿಟ್ನ ನೀವು ಗಳಿಸ್ಕೊಳ್ಬೋದು. ಒಂದು 2-3 ಛತ್ರನ ನೀವು ಕಾಂಟ್ಯಾಕ್ಟ್ನ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನೀವು ಗಳಿಸ್ಬೋದಾಗಿದೆ, ಸಂಪಾದನೆ ಮಾಡ್ಬೋದಾಗಿದೆ. ಎಲ್ಲಿ ಜನ ಜಾಸ್ತಿ ಸೇರ್ತಾರೋ ಅಂಥ ಪ್ಲೇಸ್ಗಳಲ್ಲಿ ನೀವು ನೋಡಿಕೊಂಡು ನೀವೇ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ರಿಸ್ಕ್ ತೊಗೊಂಡ್ರೆ ಮಾತ್ರ ಈ ಬಿಸ್ನೆಸ್ನಲ್ಲಿ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ನಿಮಗೆ ಜಸ್ಟ್ ಒಂದು 3 ತಿಂಗಳು ಮದುವೆ ಇರ್ತಲ್ಲ, ಆ ಸೀಸನ್ನೇ ಸಾಕಾಗಿಬಿಡುತ್ತೆ. ಲೋಟಗಳು ನಮ್ಮ ಕಡೆಯೇ ಸಿಗುತ್ತೆ ಅಂತ ಅವರು ಹೇಳ್ತಾರೆ, ಅವರಿಗೆ ಒಂದಿಷ್ಟು ಕಮಿಷನ್ ಕೊಟ್ಟರೆ ಪಕ್ಕ ಈ ಕೆಲಸನ ಅವ್ರು ಮಾಡೇ ಮಾಡ್ತಾರೆ. ಛತ್ರ ಇರುತ್ತಲ್ಲ, ಅದ್ರ ಓನರ್ ಅಥವಾ ಅಡುಗೆ ಕಾಂಟ್ರಾಕ್ಟ್ರು ಯಾರಾದರೂ ಆಗಿರ್ಬೋದು, ನೀವು ಅಡುಗೆ ಕಾಂಟ್ರಾಕ್ಟರ್ನ ಸಹ ಕಾಂಟ್ಯಾಕ್ಟೇ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಈ ಮಷಿನಲ್ಲಿ ಗಂಟೆಗೆ 500 ಕಪ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಬೋದಾಗಿದೆ. ಹೌದು ಫ್ರೆಂಡ್ಸ್, ಪ್ಲಾಸ್ಟಿಕ್ ಕಪ್ಗಳು ಬ್ಯಾನ್ ಆಗಿದೆ, ಅದಕ್ಕೋಸ್ಕರ ಈಗ ಪೇಪರ್ ಕಪ್ಗಳ ಹಾವಳಿ ಶುರುವಾಗ್ತಾಯಿದೆ. ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗುತ್ತೆ ನೆಕ್ಸ್ಟು, ಅದಕ್ಕೋಸ್ಕರ ಅದಕ್ಕೆ ಪರ್ಯಾಯವಾಗಿ ಪೇಪರ್ ಕಪ್ಗಳನ್ನ ಬಳಸಲಾಗುತ್ತೆ. ಅದಕ್ಕೋಸ್ಕರ ಈ ಪೇಪರ್ ಕಪ್ ಬಿಸ್ನೆಸ್ನ ಏನಾದರೂ ಮಾಡಿದ್ರೆ ಈ ಬಿಸ್ನೆಸ್ ನಿಜವಾಗಲೂ ಟ್ರೆಂಡ್ ಆಗಲಿದೆ. ಅದಕ್ಕೋಸ್ಕರ ನೀವು ಕೂಡ ಈ ಮಷಿನ್ನ ಹಾಕ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನಿಮಿಷಕ್ಕೆ ನೀವು 15-20 ಕಪ್ಗಳನ್ನ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಬೋದು. ಈ ಮಷಿನ್ನ ಪ್ರೈಸ್ ಕೂಡ ತುಂಬ ಕಡಿಮೆನೇ ಇದೆ. ಈ ಮಷಿನ್ನ ಬೈ ಮಾಡಿದ ಮೇಲೆ ನೀವು ರಾ ಮೆಟೀರಿಯಲ್ನ ಬೈ ಮಾಡಬೇಕಾಗುತ್ತೆ. ರಾ ಮೆಟೀರಿಯಲ್ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಪೇಪರ್ ರೋಲ್ಗೆ ಜಂಬೋ ರೋಲ್, ಜಂಬೋ ಪೇಪರ್ ರೋಲ್ ಅಂತ ಕರೀತಾರೆ. ನಂತರ ಆ ರಾ ಮೆಟೀರಿಯಲ್ನ ನೀವು ಈ ಮಷಿನಲ್ಲಿ ಹಾಕಿದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಕಪ್ಗಳು ರೆಡಿಯಾಗಿ ಹೊರಗೆ ಬರುತ್ತೆ. ನಂತರ ನೀವು ನಿಮಗೆ ಹೇಗೆ ಬೇಕೋ, 20 ಪೀಸಿನ ಒಂದು ಸೆಟ್ ಬೇಕೋ, 50 ಕಪ್ಪಿನ ಒಂದು ಸೆಟ್ ಬೇಕೋ, 100 ಕಪ್ಪಿನ ಒಂದು ಸೆಟ್ ಬೇಕೋ ಅನ್ನೋದು ನೀವು ಚಾಯ್ಸ್ನ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಹೇಗೆ ನಡೀತಿದೆ ಅಂತ ನೋಡಿಕೊಂಡು ನೀವು ಪ್ಯಾಕ್ನ ಮಾಡ್ಬೋದು. ಈ ರೀತಿಯಾಗಿ ಪ್ಯಾಕ್ ಮಾಡಿ ನಿಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸೇಲ್ನ ಮಾಡ್ಬೋದು. ಇನ್ನು ಫ್ರೆಂಡ್ಸ್, ನಿಮಗೆ ಈ ಮಷಿನ್ ಬೆಲೆ ಎಷ್ಟಿದೆ ಅಂತ ನೋಡಿದ್ರೆ 2.5 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಕೂಡ ಮಷಿನ್ನ ಪ್ರೈಸ್ ಇದೆ. ನಿಮಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಎಷ್ಟನ್ನ ತಯಾರಿಸುತ್ತೆ ಅನ್ನೋದ್ರ ಮೇಲೆ ರೇಟ್ ವೇರಿಯೇಷನ್ ಆಗುತ್ತೆ. ನೀವು ಈ ಮಷಿನ್ನ ಖರೀದಿ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಕಂಪ್ನಿಗೆ ವಿಸಿಟ್ ಮಾಡಿನೇ ಖರೀದಿನ ಮಾಡಿ. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಅಮೌಂಟ್ನ ಹಾಕೋದಕ್ಕೆ ಹೋಗಬೇಡಿ, ಅವರು ಮಷಿನ್ನ ಕಳಿಸ್ದೇ ಇರ್ಬೋದು. ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಎಲ್ಲೇ ಬೈ ಮಾಡಿದ್ರು ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಅಥವಾ ಅವರ ಆಫೀಸ್ಗೆ ಹೋಗಿ ವಿಸಿಟ್ನ ಮಾಡಿ ಅಲ್ಲಿಂದಲೇ ಮಷಿನ್ನ ತೊಗೊಂಡು ಬನ್ನಿ. ಆನ್ಲೈನಲ್ಲಿ ಆಫ್ ಪೇಮೆಂಟ್ನೂ ಸಹ ಮಾಡೋದಕ್ಕೆ ಹೋಗಬೇಡಿ. ಈ ಫ್ಯಾಕ್ಟ್ರಿಗಳು ನಿಮಗೆ ಕೋಲ್ಕತ್ತಾ, ಮುಂಬೈ, ಡೆಲ್ಲಿಯಿಂದಲೇ ನೋಡಲು ಸಿಗುತ್ತೆ. ಅಲ್ಲಿ ಹೋಗಿ ನೀವು ಪೇಪರ್ ಕಪ್ನ ಯಾವ ರೀತಿ ರೆಡಿ ಮಾಡೋದು, ಹೇಗೆ ಅನ್ನೋದನ್ನ ಟ್ರೈನಿಂಗ್ನ ಪಡ್ಕೊಂಡು ಬರ್ಬೋದು. ಕಂಪ್ಲೀಟ್ ಆದ ಮಾಹಿತಿ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೀವು ಅಲ್ಲಿನೇ ಹೋಗಿನೇ ಪರ್ಚೇಸ್ನ ಮಾಡಿ. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಆಫ್ ಪೇಮೆಂಟ್ 25% 10% ಸಹ ಮಾಡೋಕ್ಕೆ ಹೋಗಬೇಡಿ. ನೀವು ಈ ಬಿಸ್ನೆಸ್ನ ಮಾಡೋಕ್ಕಿಂತ ಮುಂಚೆ ನಿಮ್ಮ ನಿಯರ್ ಬೈ ಇರುವಂಥ ಹೋಟೆಲ್ಗಳು, ಜ್ಯೂಸ್ ಸೆಂಟರ್ಗಳು, ಕಾಫಿ ಟೀ ಶಾಪ್ಗಳು, ಎಲ್ಲ ಕಡೆ ನೀವು ರೆಸ್ಟೋರೆಂಟ್ಗಳು ಎಲ್ಲ ಕಡೆ ನೀವು ಅಲ್ಲಿಂದ ನೀವು ಅವ್ರ ಹತ್ರ ಒಂಥರ ಡೀಲರ್ಶಿಪ್ ತೊಗೊಂಡ ರೀತಿಯಲ್ಲಿ ತೊಗೊಳ್ಬೇಕಾಗುತ್ತೆ. ಸಂಪೂರ್ಣವಾಗಿ ನೀವೇ ಸಪ್ಲೈನ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಬೇಕಾಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯಂಥ ಸಮಸ್ಯೆ ಇರಲ್ಲ. ಕೆಲವು ಕಿರಾಣಿ ಶಾಪ್ಗಳಿಗೆ ಕೂಡ ಸೇಲ್ನ ಮಾಡ್ಬೋದು, ಎಲ್ಲ ಕಡೆ ಸೇಲ್ನ ಮಾಡ್ಬೋದು. ನೀವೊಂದಿಷ್ಟು ಟಾರ್ಗೆಟ್ ಮಾಡಿಕೊಂಡು ಅವೆಷ್ಟನ್ನ ವಹಿಸ್ಕೊಂಡು ಬಂದರೆ ನಿಮಗೆ ಸೇಲ್ಸ್ ರೆಗ್ಯುಲರಾಗಿ ಆಗಿನೇ ಆಗುತ್ತೆ. ಅವರಿಗೆ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಹಾಕ್ಕೊಟ್ರೆ ಆಯಿತು, ನಿಮಗೆ ಸೇಲ್ಸ್ ಜಾಸ್ತಿನೇ ಸಿಗುತ್ತೆ. ಇನ್ನು ನಿಮಗೆ ಈ ಪೇಪರ್ ರೋಲ್ನ ಮಾಡೋದಕ್ಕೆ ಜಂಬೋ ಪೇಪರ್ ರೋಲ್ಗಳು ಬೇಕಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮಷಿನ್ನ ಸಪ್ಲೈ ಮಾಡ್ತಾರಲ್ಲ ಅವರೇ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಅಥವಾ ಅವ್ರ ಹತ್ರ ಸಿಕ್ಕರೆ ಅವರೇ ನಿಮಗೆ ಸಪ್ಲೈನ ಮಾಡ್ತಾರೆ. ಇನ್ನು ಈ ಜಂಬೋ ರೋಲ್ ಒಂದು ರೋಲ್ನಲ್ಲಿ 2,000 ಗ್ಲಾಸ್ಗಳು ಆಗುತ್ತೆ, ಲೋಟಗಳು ಆಗುತ್ತೆ. ಇದರ ಬೆಲೆ ನಿಮಗೆ 200 ರೂಪಾಯಿಂದ ಶುರುವಾಗುತ್ತೆ. ಅದನ್ನು ಪರ್ಚೇಸ್ ಮಾಡಿ 200 ರೂಪಾಯಿಗೆ ಪರ್ಚೇಸ್ನ ಮಾಡಿಕೊಂಡು 2,000 ಗ್ಲಾಸ್ಗಳನ್ನ ನೀವು ತಯಾರಿಸ್ಬೋದು. ಒಂದು ಗ್ಲಾಸ್ನ ನಿಮಗೆ ರೆಡಿ ಮಾಡೋದಕ್ಕೆ 30 ಪೈಸೆಯಷ್ಟು ಖರ್ಚಾಗುತ್ತೆ ಅಷ್ಟೇ.
ನೀವು 30 ಪೈಸೆಗೆ ರೆಡಿ ಮಾಡಿ 70 ಪೈಸೆ 80 ಪೈಸೆಗೆ ಸೇಲ್ನ ಮಾಡ್ಬೋದು ಒಂದು ಕಪ್ನ. ನೀವು 50 ಪೀಸ್ನ ಒಂದು ಸೆಟ್ನ ಮಾಡಿ 30-32 ರೂಪಾಯಿಗೆ ಸೇಲ್ನ ಮಾಡ್ಬೋದು. 100 ಪೀಸ್ನ ಒಂದು ಸೆಟ್ನ ಮಾಡಿ 60 ರೂಪಾಯಿಗೆ ಸೇಲ್ನ ಮಾಡ್ಬೋದು. ನಿಮಗೆ ಇದ್ರಲ್ಲಿ 40%ವರೆಗೂ ಪ್ರಾಫಿಟ್ ಮಾರ್ಜಿನ್ ಇದೆ. 1 ರೂಪಾಯಿಗೆ 40 ಪೈಸೆ ನಿಮಗೆ ಪ್ರಾಫಿಟ್ ಸಿಗುತ್ತಾ ಇದೆ ಈ ಬಿಸ್ನೆಸ್ನಲ್ಲಿ. ನೀವು ಈ ಮಷಿನ್ನ ಬಳಸ್ಕೊಂಡು ಪ್ರತಿದಿನ 1 ಗಂಟೆ ಕೆಲಸ ಮಾಡಿದ್ರು ಸಾಕು 1,000 ಗ್ಲಾಸ್ಗಳನ್ನ ರೆಡಿ ಮಾಡ್ಬೋದು. ನೀವು ಪ್ರತಿದಿನ ಈ ಮಷಿನ್ನ ಬಳಸ್ಕೊಂಡು 1 ಗಂಟೆ ಕೆಲಸ ಮಾಡಿದ್ರೆ 1,000 ಗ್ಲಾಸ್ಗಳನ್ನ ರೆಡಿ ಮಾಡ್ಬೋದು. ಅದೇ 2 ಗಂಟೆ ಕೆಲಸ ಮಾಡಿದ್ರೆ 2,000 ಗ್ಲಾಸ್ಗಳನ್ನ ನೀವು ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಬೋದು. ನೀವು 2,000 ಗ್ಲಾಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ನ ಮಾಡಿಕೊಂಡು ಸೇಲ್ನ ಮಾಡಿದ್ರೆ ನಿಮಗೆ ಒಂದು 40% ಲಾಭ. ಅಂದರೆ 2,000 ಗ್ಲಾಸ್ಗಳಿಗೆ ನಿಮಗೆ 800 ರೂಪಾಯಿ ಸಿಗುತ್ತೆ. ಕೇವಲ 2 ಗಂಟೆ ವರ್ಕ್ ಇರುತ್ತೆ. 2 ಗಂಟೆಗೆ ನೀವು 800 ರೂಪಾಯಿನ ಈಸಿಯಾಗಿ ಗಳಿಸ್ಬೋದು. ಮೇಯ್ನಾಗಿ ನೀವು ಮಾರ್ಕೆಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಮಾರ್ಕೆಟಿಂಗ್ನ ಹೇಗೆ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗುತ್ತೆ. ಹೆಚ್ಚು ಸೇಲ್ನ ಮಾಡಿದ್ರೆ ಹೆಚ್ಚು ನಿಮಗೆ ಪ್ರಾಫಿಟ್ ಸಿಗುತ್ತೆ. ನೀವು ಸೇಲ್ನ ಮಾಡೋದ್ರ ಮೇಲೆ ಮಾತ್ರ ನಿಮಗೆ ಪ್ರಾಫಿಟ್ ನಿರ್ಧಾರ ಆಗುತ್ತೆ. ಅದೇ ನೀವು 3 ಗಂಟೆ 4 ಗಂಟೆ 5 ಗಂಟೆ ಕೆಲಸ ಮಾಡಿದ್ರೆ ನೀವು 4-5 ಸಾವಿರ ಗ್ಲಾಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಬೋದು. ನೀವು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆನ ನೋಡಿಕೊಂಡು ಅದಿಷ್ಟನ್ನ ಕವರ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು ಇದರಲ್ಲಿ ಪ್ರಾಫಿಟ್ನ ಗಳಿಸ್ಬೋದು. ನೀವು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ದಿನಕ್ಕೆ ಒಂದು 3-4 ಗಂಟೆ ಕೆಲಸ ಮಾಡಿದ್ರೆ ನೀವು ದಿನಕ್ಕೆ 3-4 ಸಾವಿರ ರೂಪಾಯಿವರೆಗೂ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಈ ಬಿಸ್ನೆಸ್ನಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಇಂಟ್ರೆಸ್ಟಿಂಗ್ ಅಂತ ಕಮೆಂಟ್ನ ಮಾಡಿ. ಹಾಗೆಯೇ ಹಲವಾರು ವೀಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅವುಗಳನ್ನು ಚೆಕ್ ಮಾಡಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.